5 ವರ್ಷ ಆಗಿದೆ ಹ್ಯುಮಾನಿಟಿ ಸಂಸ್ಥೆಗೆ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಹ್ಯುಮಾನಿಟಿ ಸಂಸ್ಥೆ ಬೆಳೆದಿದೆ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿ ಕೂಡ ಆಗಿದೆ ಆದರೆ ಈ ಸಂಸ್ಥೆ ಮೊದಲು ಕೂಡ ನಾವು ಕಾರ್ಯನಿರ್ವಹಿಸಿದ್ದೇವೆ ಈ ಬೆಳ್ಮಣ್ಣು ಗ್ರಾಮದಲ್ಲಿ ಮತ್ತೆ ಈ ಒಂದು ನಮ್ಮ ಸೇವೆ ಅಥವಾ ಈ ಒಂದು ನಮ್ಮ ದೂರದೃಷ್ಟಿಯನ್ನು ಮೊದಲಿಗೆ ಅದನ್ನು ಗಮನಿಸಿದವರು ಮತ್ತೆ ಮೊದಲಿಗೆ ನಮಗೆ ಹುರಿದುಂಬಿಸಿದವರು ನಮ್ಮ ಸರ್ ಎನ್ ಎಂ ಹೆಗಡೆರವರು ಬೆಳ್ಮಣ್ಣಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು ಒಂದು ಅಂತಾಕ್ಷರಿ ಕಾರ್ಯಕ್ರಮ ಅದು ಮತ್ತೆ ಎಲ್ಲ ಬೆಳ್ಮಣ್ಣ ಮತ್ತೆ ಆಸುಪಾಸಿನ ಎಲ್ಲ ಸಂಘ ಸಂಸ್ಥೆಯನ್ನು ಒಟ್ಟುಗೂಡಿಸಿ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆದಂದು ನಡೆದ ಒಂದು ಕಾರ್ಯಕ್ರಮ ಅದು ಯಾವ ವರ್ಷ ಯಾವ ಇಸ್ವಿ ಅಂತ ನನಗೆ ನೆನಪು ಕೂಡ ಇಲ್ಲ ಈಗ ಆದರೂ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದಂಥ ಕಾರ್ಯಕ್ರಮ ಮತ್ತು ಆ ಕಾರ್ಯಕ್ರಮದ ನಂತರ ಲಯನ್ಸಿಗೆ ನಮ್ಮನ್ನು ಲಿಯೋ ಕ್ಲಬ್ ಅಂತ ಮಾಡಿ ಅದರ ಮೊದಲ ಕಾರ್ಯದರ್ಶಿಯಾಗಿ ನನಗೆ ಮಾಡಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಅಷ್ಟೇ ಅಲ್ಲ ಹಲವು ಜನರಿಗೆ ಅವರು ನೋಡಿ ಈ ಥರ ಒಂದು ಕಾರ್ಯಕ್ರಮ ಈ ಥರ ಒಂದು ಡಿಫ್ರೆಂಟಾಗಿ ಇದು ಮೂಡಿಬಂದ ಕಾರ್ಯಕ್ರಮ ಅದೊಂದು ಸಪೋರ್ಟು ನಮಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಲಿಕ್ಕೆ ನೆಕ್ಸ್ಟ್ ಲೆವೆಲಿಗೆ ಹೋಗಲಿಕ್ಕೆ ಕಾರಣವಾಗ್ತದೆ ಸೊ ಖಂಡಿತವಾಗಿ ಇವತ್ತು ಸರ್ ಹ್ಯುಮಾನಿಟಿ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ರಿಜಿಸ್ಟ್ರೇಷನ್ ಆಗಿ 4 ವರ್ಷ ಆಯಿತು ಈ ಸಂಸ್ಥೆ ಮೊದಲೊಂದು ನಾವು ಸಂಸ್ಥೆಯಾಗಿ ಕೆಲಸ ಮಾಡಿ 5 ವರ್ಷ ಆಯಿತು ಆದರೆ ಈ ಕತೆ ಆರಂಭವಾದದ್ದು ತುಂಬ ಹಳೆಯದ್ದು ತುಂಬ ಜನರು ಕೇಳ್ತಾರೆ ಬೆಳ್ಮಣ್ಣಲ್ಲಿ ಒಂದೇ ಸಲ ಹೇಗೆ ಈ ಹ್ಯುಮಾನಿಟಿ ಟ್ರಸ್ಟ್ ಆಯಿತು ಅಂತ ಒಂದೇ ಸಲ ಆದದ್ದು ಕೆಲಸ ಇದ್ದ ಅಲ್ಲ ಹಲವು ವರ್ಷಗಳಿಂದ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ಕೆಲಸ ನಡೀತಾ ಇದೆ ಮತ್ತು ಇವತ್ತು ಈ ಮಟ್ಟದಲ್ಲಿ ಬಂದಿದೆ ನಾಳೆದು 13 ತಾರೀಕಿಗೆ ಹ್ಯುಮಾನಿಟಿ ಸಂಸ್ಥೆಯ ಸ್ವಂತ ಕಚೇರಿ ಕಟ್ಟಡ ಲೋಕಾರ್ಪಣೆಗೊಳ್ಳಲಿದೆ ಎಲ್ಲರೂ ಯೋಚಿಸುವಂತೆಯೇ ಯೋಚಿಸದೆ ಸ್ವಲ್ಪ ಬೇರೆ ರೀತಿಯಲ್ಲಿ ಯೋಚಿಸಿ ಒಂದು ಸಮಾಜದಲ್ಲಿ ಏನಾದರೂ ಬದಲಾವಣೆಗಳನ್ನು ತರಬೇಕು ಸಮಾಜವನ್ನು ಇನ್ಸ್ಪೈರ್ ಮಾಡಬೇಕಂತ ಹಲವು ಮಂದಿಗೆ ಕನಸಿದೆ ಮತ್ತು ಹಲವು ಮಂದಿ ಈ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಮತ್ತು ಇಂಥವರಿಗೆ ಪ್ರೋತ್ಸಾಹ ಸಿಗುವುದು ತುಂಬ ಅಗತ್ಯ ಇಲ್ಲದ್ರೆ ಅವರ ಕನಸು ಕಮರಿ ಹೋಗುತ್ತೆ ಮತ್ತು ಇಂಥವರನ್ನು ಕಂಡುಹಿಡಿಯುವುದು ಅಂದರೆ ಒಂದು ಅವರ ಸೇವೆ ಅಥವಾ ಅವರ ಕಾರ್ಯವನ್ನು ಹೋ ಏನೋ ಒಂದು ಸ್ಪೆಷಲ್ ಆಗಿದೆ ಅಂತ ಗಮನಿಸಲಿಕ್ಕೆ ಕೂಡ ಒಂದು ಕೆಪ್ಯಾಸಿಟಿ ಅಥವಾ ಆ ಒಂದು ಟ್ಯಾಲೆಂಟ್ ಇರಬೇಕಾಗ್ತದೆ ಮತ್ತು ಅಂಥ ಒಂದು ಟ್ಯಾಲೆಂಟ್ ಇರುವವರು ನಮ್ಮ ಎನ್ ಎಂ ಹೆಗಡೆ ಅವರು ಅವರ ಪರಿಚಯವನ್ನು ನಾನು ನಿಮಗೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಲಯನ್ ಎನ್ ಎಂ ಹೆಗಡೆಯವರು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಕಳೆದ 25 ವರ್ಷದಿಂದ ಲಯನ್ಸ್ ಕ್ಲಬ್ ಸದಸ್ಯರಾಗಿದ್ದು ಎಲ್ಲ ಹುದ್ದೆಗಳನ್ನು ನಿರ್ವಹಿಸಿ 2020-21ರಲ್ಲಿ ಲಯನ್ಸ್ ಜಿಲ್ಲಾ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಇವರ ಆಧೀನದಲ್ಲಿ ಬರುವ ಜಿಲ್ಲೆಗಳಿಂದ ₹6 ಕೋಟಿಗೂ ಹೆಚ್ಚು ಮೊತ್ತದ ಸೇವೆ ಸಲ್ಲಿಸಿರುತ್ತಾರೆ ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರರಾಗಿ ಕಳೆದ 10 ವರ್ಷಗಳಿಂದ ರಾಜ್ಯ ಮಟ್ಟದಲ್ಲಿ ವಿವಿಧ ತರಬೇತಿಗಳಲ್ಲಿ ಭಾಗವಹಿಸಿರುತ್ತಾರೆ ಕಾವೇರಿ ಬಿಲ್ಡರ್ಸ್ ಕನ್ಸ್ಟ್ರಕ್ಷನ್ನ ಮಾಲಕರಾದ ಇವರು ಬೆಳ್ಮಣ್ಣಿನ ನಿವಾಸಿಯಾಗಿದ್ದಾರೆ ಬೆಳ್ಮಣ್ಣು ಮತ್ತು ಆಸುಪಾಸಿನ ಪರಿಸರದ 100 ಅತಿ ಕಡು ಬಡ ಕುಟುಂಬಗಳಿಗೆ ಒಂದು ಹ್ಯುಮ್ಯಾನಿಟಿ ಗಿಫ್ಟ್ ಪ್ಯಾಕನ್ನು ಕೊಡುವ ಒಂದು ನಮ್ಮ ಆಸೆ ಇದೆ ಆ ಗಿಫ್ಟ್ ಪ್ಯಾಕ್ನ ಆ ಒಂದು ಚೀಟಿಯನ್ನು ಅನಾವರಣಗೊಳಿಸಲು ಎನ್ ಎಂ ಹೆಗಡೆ ಅವರ ಹತ್ರ ನಾನು ಕೇಳಿಕೊಳ್ತಾ ಇದ್ದೇನೆ ಹಲವು ವರ್ಷಗಳ ಮುಂಚೆ ನೀವು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮದೊಂದು ಇದು ಪುಟ್ಟ ಗೌರವ ನಿಮಗೆ ನಿಮ್ಮ ಕೈಯಿಂದ ಈ ಗಿಫ್ಟ್ ಚೀಟಿಯನ್ನು ಅನಾವರಣಗೊಳಿಸಿದ್ದೇವೆ ಅದಕ್ಕಿಂತ ದೊಡ್ಡದು ಏನು ಮಾಡಲಿಕ್ಕೆ ನಮಗೆ ಸಾಧ್ಯವಿಲ್ಲ ಆದರೆ ಇದೊಂದು ಪ್ರೀತಿಯನ್ನು ತಾವು ಸ್ವೀಕರಿಸಬೇಕು ಹಾಗೆಯೇ ಎನ್ ಎಂ ಹೆಗಡೆ ಅವರು ಒಬ್ಬ ಒಳ್ಳೆಯ ಭಾಷಣಕಾರರು ನಾವೆಲ್ಲ ಮಾತಾಡಲಿಕ್ಕೆ ಕಲಿತದ್ದೇ ಇಂಥವರಿಂದೆಲ್ಲ ಸೊ ಸರ್ ಖಂಡಿತವಾಗಿ ಈ ಒಂದು ಶುಭ ಸಂದರ್ಭ ಹ್ಯುಮಾನಿಟಿ ಕಚೇರಿ ಕಟ್ಟಡ ಲೋಕಾರ್ಪಣೆಗೊಳ್ಳಲಿದೆ ಈ ಸಂದರ್ಭ ನೀವು ಬೆಳ್ಮಣ್ಣಿನವರು ಎಲ್ಲ ಕಾರ್ಯಗಳನ್ನು ಗಮನಿಸಿದ್ದೀರಾ ನಿಮ್ಮ ಒಂದು ಸಂದೇಶ ಜನರಿಗಾಗಿ ಹ್ಯುಮಾನಿಟಿ ಸಂಸ್ಥೆಗಾಗಿ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಚತ್ತಿ ಮಾ ಕಶ್ಚಿತ್ ದುಃಖ ಭಾಗವೇತ್ ಜಗತ್ತಿನಲ್ಲಿ ಎಲ್ಲರೂ ಒಳ್ಳೆಯದಾಗಿರಬೇಕು ಎಲ್ಲರೂ ಆರೋಗ್ಯಪೂರ್ಣವಾಗಿ ಬದುಕಬೇಕು ಆ ರೀತಿಯಾದಂಥ ಸಂದೇಶಗಳನ್ನು ಹೊತ್ತು ತಮ್ಮದೇ ಆದಂಥ ಸಂಕಲ್ಪಗಳೊಂದಿಗೆ ಭಾಳ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾದಂಥ ಹ್ಯುಮ್ಯಾನಿಟಿಯ ಈ ಒಂದು ಸಂಕಲ್ಪ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಅಧಿಕೃತ ಸಂಸ್ಥೆಯಾಗಿ ಕಳೆದ 5 ವರ್ಷದಿಂದ ಸಮಾಜದ ದೀನದಲಿತರ ನೊಂದವರ ಬೆಂದವರ ಕಣ್ಣನ್ನು ನೀರನ್ನು ಒರೆಸುವಂಥ ಕೆಲಸಗಳನ್ನು ಅತ್ಯಂತ ಶ್ಲಾಘನೀಯವಾಗಿ ಮಾಡ್ತಾ ಇದೆ ಈಗಾಗಲೇ ಪ್ರಾಸ್ತಾವಿಕವಾಗಿ ಈ ಸಂಸ್ಥೆಯ ನಿರ್ದೇಶಕರು ಈ ಸಂಸ್ಥೆಯ ರೂಪುರೇಷೆಗಳನ್ನು ಧರೆಗಿಳಿಸಿದಂಥ ಶ್ರೀ ರೋಷನ್ ಅವರು ಹೇಳಿದಾಗೆ ಅದೊಂದು ದಿನ ಬಹಳ ಮೊದಲು ನಾನು ಲಯನ್ಸ್ ಕ್ಲಬ್ನಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದಾಗ ಒಬ್ಬ ಯುವಕ ಬಂದು ನಾವು ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ಈ ಪ್ರದೇಶದ ಜನರಿಗಾಗಿ ಒಂದು ವೈವಿಧ್ಯಮಯವಾದಂಥ ಹೊಸ ಕಾರ್ಯಕ್ರಮಗಳನ್ನು ನೀಡ್ತೇವೆ ಆ ಒಂದು ಕಾರ್ಯಕ್ರಮದಲ್ಲಿ ತಾವು ಬರಬೇಕಂತ ಹೇಳಿದರು ನಾನು ಒಂದೇ ನೋಡಿದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಹಾಗೆ
ಆ ದಿವಸನೇ ಅವರಲ್ಲಿರುವಂತಹ ನಾಯಕತ್ವದ ಗುಣಗಳನ್ನು ಕಂಡುಕೊಂಡು ಸಹಜವಾಗಿ ಉತ್ತಮ ಗಿಡಗಳಿಗೆ ನೀರು ಹಾಕಬೇಕಾದ್ದು ಒಬ್ಬ ಸಾಮಾನ್ಯನ ಕರ್ತವ್ಯ. ತದನಂತರ ದಿವಸಗಳಲ್ಲಿ ನಾವು ಲಿಯೋ ಕ್ಲಬ್ಬನ್ನು ಪ್ರಾರಂಭಿಸಿದಾಗ ಅದರ ಸ್ಥಾಪಕ ಕಾರ್ಯದರ್ಶಿಯಾಗಿ ತನ್ನ ಮಿತಿಯಲ್ಲಿ ಕೆಲಸಗಳನ್ನು ನಿರ್ವಹಿಸಿ ತದನಂತರ ಇಲ್ಲ ನಾನು ಸಮಾಜಕ್ಕೆ ಸಮಾಜದಲ್ಲಿ ಇವತ್ತು ತುಂಬ ಜನ ನೊಂದವರಿದ್ದಾರೆ ಅವರಿಗೆ ನಾನು ಸಹಾಯ ಹಸ್ತವನ್ನು ನೀಡಬೇಕು, ಬಹಳಷ್ಟು ಜನ ಅದಕ್ಕೆ ಸಹಾಯ ನೀಡುವರಿದ್ದಾರೆ ಅದಕ್ಕೆ ಅದರದ್ದೇ ಆದಂಥ ಸಂಕಲ್ಪವನ್ನು ಮಾಡ್ಕೊಳ್ಬೇಕಂತೇಳಿ ಆ ದಿವಸದ ನಂತರದಿಂದ ಈ ಪ್ರದೇಶದಲ್ಲಿ ತನ್ನದೇ ಆದಂಥ ಸಂಸ್ಥೆಯನ್ನು ಹುಟ್ಟುಹಾಕಿಕೊಂಡು ಕಳೆದ 5 ವರ್ಷಗಳಲ್ಲಿ ಈ ಸಂಸ್ಥೆ ಮಾಡಿದಂಥ ಸಾಧನೆ ನಿಜಕ್ಕೂ ಆಚಂದ್ರಾರ್ಹವಾಗಿರುವುದು. ನಾನೊಬ್ಬ ಬೆಳಮಣ್ಣಿನ ನಿವಾಸಿಯಾಗಿ ಹತ್ತಿರದಿಂದ ಒಂದು ಲೈನ್ಸಿನಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಒಬ್ಬ ಸೇವಕನಾಗಿ ಇವರ ಕಾರ್ಯಕ್ರಮಗಳನ್ನು ಕಾರ್ಯ ಬಾಹುಲ್ಯತೆಗಳನ್ನು ನೋಡ್ತಾ ಇದ್ದೇನೆ. ಅವಕಾಶ ಸಿಕ್ಕಾಗಲಲ್ಲ ಪ್ರಶಂಸಿಸ್ತಾ ಇದ್ದೇನೆ. ಯಾಕೆಂತೇಳಿದ್ರೆ ಪ್ರಶಂಸೆಯಲ್ಲಿ ಉದಾರನಾಗಿರು, ವಿಮರ್ಶೆಯಲ್ಲಿ ಎಚ್ಚರದಿಂದ ಎಂಬಂಥ ಆ ಒಂದು ನೀತಿಗಾಗಿ ನಾವು ಅವರ ಕಾರ್ಯಕ್ರಮಗಳಲ್ಲಿ ನೇರವಾಗಿ ಪ್ರತ್ಯಕ್ಷವಾಗಿ ಅವರೊಂದಿಗೆ ಸಹಭಾಗಿ ಆಗಲಿಕ್ಕೆ ಆಗದಿದ್ದರೂ ಸಹ ಸಿಕ್ಕಾಗೆಲ್ಲ ನಾನು ಅವರ ಈ ಕಾರ್ಯಕ್ರಮಗಳನ್ನು ಅಭಿನಂದಿಸಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಅದಲ್ಲದೆ ಇತ್ತೀಚಿನ ಕಳೆದ ಒಂದು 3-4 ವರ್ಷಗಳ ಹಿಂದೆ ಅವರ ಅತ್ಯುತ್ತಮ ಕೆಲಸಗಳನ್ನು ನೋಡಿ ನವರಾತ್ರಿ ಉತ್ಸವದಲ್ಲಿ ನಾವು ಅವರನ್ನು ವಿಶೇಷವಾಗಿ ಸಾರ್ವಜನಿಕರ ಮುಂದೆ ಸನ್ಮಾನಿಸುವ ಮೂಲಕ ಉತ್ತೇಜನವನ್ನು ನೀಡಿದೆವು. ಇವತ್ತು ಹ್ಯುಮ್ಯಾನಿಟಿ ಸಂಸ್ಥೆ ಬೆಳಮಣ್ಣಲ್ಲಿ ತನ್ನ ಸ್ವಂತ ಕಟ್ಟಡದ ಮೇಲೆ ಅದೊಂದು ಅತ್ಯುತ್ತಮವಾದಂಥ ಹಲವಾರು ಕ್ರಿಯೇಟಿವ್ ಆದಂಥ ಒಂದು ಸಂಕಲ್ಪವನ್ನು ಹೊತ್ತುಕೊಂಡು ಹಲವಾರು ಹೊಸ ಹೊಸ ಯೋಜನೆಗಳೊಂದಿಗೆ ತನ್ನ ಕಟ್ಟಡವನ್ನು ಇದೇ ಬರುವ 13ನೇ ತಾರೀಕಿಗೆ ಲೋಕಾರ್ಪಣೆ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನನಗೊಂದು ತಮ್ಮೊಂದಿಗೆ ಈ ಒಂದು ಸುಸಂದರ್ಭವನ್ನು ಕಳೆಯುವ ಮೂಲಕ ಆ ದಿವಸ ಬೆಳಮಣ್ಣ ಪರಿಸರದ ಅರ್ಹ ಫಲಾನುಭವಿಗಳಿಗೆ, ಸುಮಾರು 100ರಷ್ಟು ಜನರಿಗೆ ಅರ್ಹ ಫಲಾನುಭವಿಗಳಿಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಅಂಥವರನ್ನು ಅಸಹಾಯಕರನ್ನ ಹುಡುಕಿ ಒಂದು ಗಿಫ್ಟ್ ಪ್ಯಾಕನ್ನು ನೀಡಬೇಕಾದಂಥ ಯೋಜನೆಯನ್ನು ಹಮ್ಮಿಕೊಂಡು ಅಂಥ ಗಿಫ್ಟ್ ಪ್ಯಾಕಿನ ಆ ಒಂದು ಕೂಪನನ್ನು ಉದ್ಘಾಟನೆ ಮಾಡುವಂಥ ಸುವರ್ಣ ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಶ್ರೀ ರೋಷನ್ ಅವರಿಗೆ ಮತ್ತು ಹ್ಯುಮ್ಯಾನಿಟಿ ಸಂಸ್ಥೆಯ ಎಲ್ಲ ನಿರ್ದೇಶಕರಿಗೆ ಆಭಾರಿಯಾಗಿದ್ದೇನೆ. ಇಂಥ ಸಂಸ್ಥೆಗಳು ಬೆಳೀಬೇಕು, ಆ ಮೂಲಕವಾಗಿ ನಮ್ಮ ಸಮಾಜ ಒಂದು ಸದೃಢವಾದಂಥ ಸಮಾಜ ಆಗಬೇಕು. ಆ ನಿಶೆಯಲ್ಲಿ ಕಾರ್ಯಕ್ರಮವನ್ನು ಕೈಗೊಳ್ತಾ ಇರುವಂಥ ಹ್ಯುಮ್ಯಾನಿಟಿ ಸಂಸ್ಥೆಗೆ ನಾನೊಬ್ಬ ಲೈನ್ಸ್ನಂಥ ಅಂತಾರಾಷ್ಟ್ರೀಯ ಸಂಸ್ಥೆಯ ಮಾಜಿ ಜಿಲ್ಲಾ ಗವರ್ನರಾಗಿ ತುಂಬುರದೆಯದ ಶುಭವನ್ನು ಕೋರುತ್ತಾ ಈ ಸಂಸ್ಥೆ ಉತ್ತರೋತ್ತರವಾಗಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಸಾಧಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ತಮಗೆ ಶುಭವಾಗಲಿ.